ಒಂದು ಬ್ಯುಸಿ ಸಿಟಿಯಲ್ಲಿ ಲೈಫ್ ನ ಲೀಡ್ ಮಾಡೋದು ತುಂಬಾನೇ ಕಷ್ಟ. ನಮ್ಗೆ ಆದಂತಹ ಒಂದು ಕೆಲವೊಂದು ಪ್ರೈವೇಟ್ ಪ್ಲೇಸಸ್ ಬೇಕಾಗುತ್ತೆ, ಅಂಡ್ ನಮ್ಗೆ ಆದಂತಹ ಒಂದು ಮೂಮೆಂಟ್ಸ್ ನ ನಾವ್ ಎಂಜಾಯ್ ಮಾಡ್ಬೇಕಾಗುತ್ತೆ. ವಿ ಹ್ಯಾವ್ ಟು ಲೀವ್ ಇನ್ ದಟ್ ಮೂಮೆಂಟ್ ಅಂತ ಅಂದ್ರೆ ಟ್ರಾಫಿಕ್ ಬಿಟ್ಟು ಸ್ವಲ್ಪ ಟ್ರಾಫಿಕ್ ಇಲ್ಲ ಇರೋ ಏರಿಯಾಗೆ ಬರ್ಬೇಕಾಗುತ್ತೆ. ಸೊ ವೆನ್ ಐ ವಾಂಟೆಡ್ ಟು ವಿಸಿಟ್ ಮೈ ನೇಟಿವ್ ದಟ್ ಇಸ್ ಹಂಪಿ, ಐ ಚೂಸ್ ಮುಳ್ಳಿ ಗೆಸ್ಟ್ ಹೌಸ್ ಜಸ್ಟ್ ಬಿಕಾಸ್ ಇವರನ್ನ ನಾನ್ ಕಾಂಟ್ಯಾಕ್ಟ್ ಮಾಡಿದ್ದು ಗೂಗಲ್ ರಿವ್ಯೂಸ್ ನ ನೋಡ್ಬಿಟ್ಟು, ಬಿಕಾಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ನನ್ಗೆ ಇಲ್ಲಿ ಬಂದಾಗ ಅನ್ಸಿದ್ದು ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಐ ಹ್ಯಾವ್ ಎವರ್ ಸೀನ್. ಬಿಕಾಸ್ ನಾನು ನಿಮ್ಮೆಲ್ಲಿಗೂ ಗೊತ್ತು ನಾನು ತುಂಬಾ ಮೂನ್ ಪರ್ಸನ್. ದ ಬೆಸ್ಟ್ ಥಿಂಗ್ ಇಸ್ ನಾನು ಇಲ್ಲಿ ತುಂಬಾ ಚೆನ್ನಾಗಿ ಮೂನ್ ನೋಡಬಹುದು, ಅಂಡ್ ಸನ್ಸೆಟ್ ಸನ್ರೈಸ್ ನ ಕೂಡ ತುಂಬಾ ಚೆನ್ನಾಗಿ ನೋಡಬಹುದು. ನೋ ಟ್ರಾಫಿಕ್, ನೋ ಸೌಂಡ್, ಅಂಡ್ ಎವ್ರಿಥಿಂಗ್ ಇಸ್ ಪೀಸ್ ಅಷ್ಟೇ. ನಾನು ನನ್ನ ಟೈಮ್ ಅಂಡ್ ನನ್ನ ಮೂಮೆಂಟ್ಸ್ ನನ್ನ ಪೀಪಲ್, ಇದ್ ಬಿಟ್ರೆ ಬೇರೆ ಏನು ಇಲ್ಲ. ಜೊತೆ ಇಲ್ಲಿ ದ ಬೆಸ್ಟ್ ಪಾರ್ಟ್ ಈಸ್ ಇಲ್ಲಿ ಇರ್ತಕ್ಕಂಥ ಕಾಟೇಜಸ್ ಅಂಡ್ ದ ರೂಮ್ ದೇ ಹ್ಯಾವ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಕ್ಚುಲಿ ನನ್ ಬರೀ ಬಾಯಿ ಮಾತಿಗೆ ಹೇಳ್ತಿಲ್ಲ ಈ ವಿಷಯನ. ನೀವು ನನ್ ಜೊತೆ ಬಂದ್ರೆ ನಾನು ಆ ರೂಮ್ಸ್ ನ ಓಪನ್ ತೋರ್ಸ್, ಲೆಟ್ಸ್ ಗೋ ಬಾಂಬೋ ಹರ್ಟ್. ನಾನೀಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಬಾಂಬೋ ಹರ್ಟ್ಸ್. ಲೆಟ್ಸ್ ಗೋ. ಈ ರೂಮ್ ಬಂದ್ಬಿಟ್ಟು ಹೇಗೆ ಸ್ಪೇಷಿಯಸ್ ಆಗಿದೆ, ಯು ಕ್ಯಾನ್ ಸಿ ಹೌ ಪೀಸ್ಫುಲ್ ಅಂತ ಹೇಳಿ. ಬರೀ ಬಾಯಿ ಮಾತಲ್ಲಿ ಹೇಳ್ತಿಲ್ಲ ನಾನು, ಬಟ್ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ಪ್ಲೇಸ್ ಹೇಗಿದೆ ಅಂತ ಹೇಳಿ. ಯು ಕ್ಯಾನ್ ಸಿ ದಿಸ್ ಇಸ್ ದ ಅಟ್ಯಾಚ್ಡ್ ಬಾತ್ರೂಮ್ ಆಸ್ ವೆಲ್ ಆಸ್. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾನೇ ಕೂಲ್ ಆಗಿದೆ ಈ ಒಂದು ಪ್ಲೇಸ್. ಒಂದು ಬಿಸಿಲುಗಾಲಕ್ಕೆ ಸೂಕ್ತವಾದಂತಹ ಪ್ಲೇಸ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಆಗಿ ನಾವು. ಅಂಡ್ ನಮ್ಗೆ ಒಂದು ಹಳ್ಳಿ ವೈಬ್ ಸಿಗೋದಕ್ಕೆ ಇದೊಂದು ಪುಟಾಣಿ ಕಿಟಕಿ, ಅಂಡ್ ಅದಕ್ಕೊಂದು ಚಿಕ್ಕದಾದಂತಹ ಹೊಲಿದಿರೋದನ್ನ ಕರ್ಟನ್. ಇಟ್ಸ್ ಟೋಟಲಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಅಷ್ಟೇ. ನನ್ಗೆ ಈ ಪ್ಲೇಸ್ ಗೆ ಬಂದಾಗ ತುಂಬಾ ಇಷ್ಟ ಆದಂತಹ ಒಂದ್ ವಿಷಯ ಏನಪ್ಪ ಅಂದ್ರೆ ಇಲ್ಲಿ ಸುತ್ತಮುತ್ತ ಇರತಕ್ಕಂತಹ ಪ್ಲೇಸ್. ಒಂದ್ ಕಡೆ ಕಲ್ಗಳಿದೆ, ಅಂಡ್ ಇನ್ನೊಂದ್ ಕಡೆ ಗದ್ದೆ ಇದೆ. ಆ ಯುನಿಕ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಅಂಡ್ ನೀರಿನ ವಾತಾವರಣ ಇರೋದ್ರಿಂದ ತುಂಬಾನೇ ತಂಪಾಗಿರುತ್ತೆ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಇರ್ತಕ್ಕಂಥ ಸ್ಟಾಫ್ ಮುರಳಿ ಅವರಂತಹ ಪೇರೆಂಟ್ಸ್ ಆಗಿರ್ಬೋದು, ದೇ ಆರ್ ಟೂ ಫ್ರೆಂಡ್ಲಿ. ಯು ಕ್ಯಾನ್ ಗೆಟ್ ಆ ವೆರಿ ಸ್ಪೆಷಿಯಸ್ ರೂಮ್ ಹಿಯರ್. ಸೋ ನಿಮಗೂ ಕೂಡ ಬೇಕಾಗಿದ್ರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಮುರಳಿ ಗೆಸ್ಟ್ ಹೌಸ್ ಹಂಪಿ. ಅಂಡ್ ಒನ್ ಮೋರ್ ಥಿಂಗ್ ಮರ್ತೋದೆ ಹೇಳೋದು, ಇದು ಪೆಟ್ ಫ್ರೆಂಡ್ಲಿ ಕೂಡ. ಇಲ್ಲಿ ಕೂಡ ಕೆಲವೊಂದು ಪೆಟ್ಸ್ ಇದೆ, ಅಂಡ್ ಐ ಲವ್ ದೆಮ್. ಸೊ ನೀವು ಕೂಡ ನಿಮ್ಮ ಪೆಟ್ಟನ ಇಲ್ಲಿಗೆ ಕರ್ಕೊಂಡು ಬಂದು ನಿಮ್ಮ ವೆಕೇಷನ್ ಕೂಡ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ಈಗ ನನ್ನ ಫೇವರೇಟ್ ಸ್ವಿಸ್ ಟೆಂಟ್ಸ್ ಗೆ ಕರ್ಕೊಂಡು ಹೋಗುವಂತ ಟೆಂಟ್. ಸೊ ಪ್ಲೀಸ್ ಲೆಟ್ಸ್ ಫಾಲೋ. ಸ್ವಿಸ್ ಕಾಟೇಜ್ ಟೆಂಟ್ಸ್ ಅಂತ ಏನ್ ಬರುತ್ತೆ, ಇದನ್ನ ಸ್ಪೆಷಲ್ ಆಗಿ ಯೂನಿಕ್ ಆಗಿ ಇವರು ನಮ್ಮ ಹಂಪಿಗೋಸ್ಕರ ತಂದಿರೋದು ತುಂಬಾನೇ ಖುಷಿ. ಬಿಕಾಸ್ ನನ್ನ ಹುಟ್ಟೂರು ಅಲ್ವಾ, ಇನ್ನಷ್ಟು ಹೆಚ್ಚು ಖುಷಿ ಆಗುತ್ತೆ. ಅಂಡ್ ನಾನಿರೋದು ಕೂಡ ಇದರಲ್ಲೇ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಎವರ್ ಗೆಟ್. ಅದು ಕೂಡ ಇಷ್ಟೊಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ. ಅಂಡ್ ಯು ಕ್ಯಾನ್ ಸಿ ಇಲ್ಲಿ ಫೈರ್ ಕ್ಯಾಂಪ್ ಕೂಡ ಹಾಕೋಬಹುದು, ಜೊತೆಲಿ ಒಂದು ಒಳ್ಳೆ ವ್ಯೂ ಇರುತ್ತೆ. ಯು ಕ್ಯಾನ್ ಎಂಜಾಯ್ ಸನ್ರೈಸ್ ಸನ್ಸೆಟ್ ಆಸ್ ವೆಲ್ ಆಸ್ ದ ಮೂನ್ ಟು. ಅಂಡ್ ಯಾರಿಗೆಲ್ಲ ಇಷ್ಟ ಇರಲ್ಲ ಮೂನ್ ಅನ್ನ ನೋಡೋದಕ್ಕೆ, ಚಂದ್ರನ ನೋಡ್ಕೊಂಡು ಕವಿತೆ ಬರೆಯೋದಕ್ಕೆ ನಂತರ, ಸೊ ಅವರೆಲ್ಲರೂ ಕೂಡ ಅದನ್ನ ಎಂಜಾಯ್ ಮಾಡಬಹುದು. ಸೊ ಈ ರೂಮ್ಸ್ ನ ನೀವು ನೋಡ್ಬೇಕು ಅಂದ್ರೆ, ಸೊ ಲೆಟ್ಸ್ ಫಾಲೋ. ನನ್ನ ಫೇವರೇಟ್ ಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ನಿಮ್ಮೆಲ್ರಿಗೂ ಕೂಡ. ಯು ಕ್ಯಾನ್ ಸಿ ದಿಸ್, ನಾನು ಅವಾಗಲೇ ಹೇಳಿದಾಗೆ ಇದೊಂಥರ ತುಂಬಾ ಹಳ್ಳಿ ವೈಬ್ಸ್ ನ ನನ್ ಕೊಡುತ್ತೆ. ಬಿಕಾಸ್ ನನಗೆ ಹಳ್ಳಿ ಲೈಫ್ ಅಂದ್ರೆ ನಮ್ಮ ಮೊದಲೇ ತುಂಬಾ ಇಷ್ಟ. ಅಂಡ್ ಇಲ್ಲಿ ಬಂದಾಗ ಫಸ್ಟ್ ನನ್ಗೆ ಅನ್ಸಿದೆ ಎಷ್ಟು ಪೀಸ್ಫುಲ್ ಆಗಿದೆ ಅಲ್ವಾ ಅಂತ. ಯು ಕ್ಯಾನ್ ಸಿ ದ ಸ್ಪೇಷಿಯಸ್ ರೂಮ್. ಇಲ್ಲೊಂದು ಫ್ಯಾನ್ ಇದೆ, ಅಂಡ್ ನಮ್ಮ ಹಳ್ಳಿ ಮನೆಗಳಲ್ಲೆಲ್ಲ ಈ ಸೀರಿಯಲ್ ಎಲ್ಲ ಹೊಲ್ದ್ಬಿಟ್ಟು ಆ ಟೆಂಟ್ಸ್ ಗಳನ್ನೆಲ್ಲ ಹಾಕೋತಾ ಇದ್ರು. ಸೊ ಅದೆಲ್ಲ ಒಂದು ಒಳ್ಳೆ ವೈಬ್ಸ್ ಸಿಗುತ್ತೆ. ಅದ್ರ ಜೊತೆಲಿ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಯು ಕ್ಯಾನ್ ಸಿ ಹಿಯರ್ ವಿಲ್ ಗೆಟ್ ಅ ಶೆಲ್ಫ್ ಟು ಆರ್ಗನೈಸ್ ಯುವರ್ ಥಿಂಗ್ಸ್. ಅಂಡ್ ಆಬ್ವಿಯಸ್ಲಿ ಮಿರರ್ ಅಂದ್ರೆ ಯಾಕೆ ಇಷ್ಟ ಇರಲ್ಲ ಹುಡುಗಿರ್ಗೆ, ಮಿರರ್ ಆಬ್ವಿಯಸ್ಲಿ ಇರ್ಲೇಬೇಕಲ್ವಾ ನಮ್ಗೆಲ್ಲ ಮೇಕಪ್ ಆಗ್ಲಿಕ್ಕೆ. ಸೊ ಹಿಯರ್ ದಿ ವಿ ಹ್ಯಾವ್ ಅಂಡ್ ಹಿಯರ್ ವಿ ಹ್ಯಾವ್ ವಾಶ್ರೂಮ್ ಟು. ಸೊ ಇಲ್ಲಿಂದ ಹೊರಗಡೆ ಬಂದು ನೋಡಿದಾಗ ನಮ್ಗೆ ಸಿಗೋದು ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ. ಅಂಡ್ ಇಲ್ಲಿ ಕೂತು ಈ ವ್ಯೂ ಅನ್ನ ಎಂಜಾಯ್ ಮಾಡೋದಕ್ಕೆ ಆಗ ಖುಷಿನೇ ಬೇರೆ ಅಂತ ಹೇಳ್ಬೋದು. ನಾನಿರೋಂತಹ ಗೆಸ್ಟ್ ಹೌಸ್ ಹೀಗಿತ್ತು, ಮುಳಿ ಗೆಸ್ಟ್ ಹೌಸ್. ನಂಗೆ ನಿಜವಾಗ್ಲೂ ತುಂಬಾನೇ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ತುಂಬಾನೇ ಇಷ್ಟ ಆಯ್ತು. ಇಷ್ಟೊಂದು ಅಫೋರ್ಡಬಲ್ ಪ್ಲೇಸ್ ಅಲ್ಲಿ ಇಷ್ಟೊಂದು ಫೆಸಿಲಿಟೀಸ್ ಎಲ್ಲ ಕೊಡ್ತಿರೋದು ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಮೇನ್ ಥಿಂಗ್ ನಾನು ಅವಾಗಲೇ ಹೇಳಿದಾಗೆ ಇಲ್ಲಿರ್ತಕ್ಕಂಥ ಸ್ಟಾಫ್ಸ್ ಅಂಡ್ ಮುಳಿ ಅವರ ತಂದೆ ತಾಯಿ ಅಂಡ್ ಅವ್ರು ಕೂಡ ಆಗಿರ್ಬೋದು, ನಮ್ಗೆ ಪ್ಲೇಸ್ ಗಳನ್ನ ಹೇಗೆ ನೋಡ್ಬೇಕು, ಯಾವ ವೆಹಿಕಲ್ ತಗೊಂಡು ಹೋಗ್ಬೇಕು, ಪ್ರತಿಯೊಂದನ್ನ ಕೂಡ ಗೈಡ್ ಮಾಡಿದ್ರು. ಐ ಆಮ್ ಸೋ ಹ್ಯಾಪಿ ಫಾರ್ ದಾಟ್ ಅಂತಾನೆ ಹೇಳ್ಬೋದು. ಅಂಡ್ ದಯವಿಟ್ಟು ನಮ್ಮ ಊರು ಹಂಪಿ ಅಥವಾ ಹೊಸಪೇಟ್ ಬಂದಾಗ ಮೂಳಿ ಗೆಸ್ಟ್ ಹೌಸ್ ಅಲ್ಲಿ ಒಮ್ಮೆ ಸ್ಟೇ ಆಗಿ ಅಂಡ್ ನಿಮ್ಮ ರಿವ್ಯೂಸ್ ಅನ್ನ ನಂಗೆ ಹೇಳೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಆಲ್, ಹ್ಯಾವ್ ಎ ಗುಡ್ ಡೇ.